ನಾವು ಡಿಪಾರ್ಟ್ಮೆಂಟ್ಗೆ ಸೇರಿದಾಗ ನಾವು ಪಾಯಿಂಟ್ ಬುಕ್ಗಳಿಗೆ ಸಿಗ್ನೇಚರ್ ಮಾಡ್ತಾ ಇದ್ದೀವಿ. ಎಷ್ಟೋ ಬಾರಿ ಆ ಪಾಯಿಂಟ್ ಬುಕ್ಗಳು ಮಳೆಗೆ ನೆಂದು ಅಥವಾ ಗಾಳಿಗೆಲ್ಲ ಬಿದ್ದೋಗಿ ಏನೋ ಪ್ರಾಬ್ಲಮ್ ಆಗ್ತಾ ಇತ್ತು, ಬೀಟ್ಗಳನ್ನ ಪ್ರಾಪರ್ ಆಗಿ ನಾವು ಸರ್ವ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕಾಲಾನಂತರ ಆ ಸಿಸ್ಟಮ್ ಪಾಸ್ ಆಗಿ ಹೊಸದಾಗಿ ಈ ಬೀಟ್ ಸಿಸ್ಟಮ್ ಬಂತು. ಅವಾಗ ಗ್ಯಾಜೆಟ್ಗಳನ್ನ ಯೂಸ್ ಮಾಡಿ ಮನೆ ಹತ್ರ ಒಂದು ಯಾವ್ದು ಸಂಬಂಧಪಟ್ಟಂತ ಮನೆ ಹತ್ರ ಒಂದು ಗ್ಯಾಜೆಟ್ನ ಹಾಕ್ತಾ ಇದ್ವಿ. ನಾವಲ್ಲಿ ಒಂದು ನಮ್ಮ ಹತ್ರ ಒಂದು ಗ್ಯಾಜೆಟ್ ಇರ್ತಿತ್ತು, ಅದನ್ನ ಯುಟಿಲೈಸ್ ಮಾಡಿಕೊಂಡು ನಾವು ಅದ್ರ ಆ ಮೂಲಕ ಈ ಬೀಟ್ ಅನ್ನ ಸರ್ವ್ ಮಾಡ್ತಾ ಇದ್ವಿ. ಅದು ಸ್ವಲ್ಪ ದಿನ ಕಳೆದಂತೆ ಹಾಳಾಗ್ತಕ್ಕಂಥದ್ದು, ಈ ಥರದೆಲ್ಲ ಸಾಧ್ಯತೆಗಳಿರ್ತಿತ್ತು. ಈ ನಂತರದಲ್ಲಿ ಅದನ್ನು ಸರಿಪಡಿಸೋದು ಹೆಂಗೆ ಅಂತ ಇದು ಮಾಡಿದಾಗ ನಮ್ಮ ಡಿ ಸಿ ಪಿ ಮೇಡಮ್ ಅವರು ಈ ಸುಬಾಹು ಆ್ಯಪ್ ಅನ್ನು ತಗೊಂಬಂದರು. ಈ ಬೀಟ್ ಸಿಸ್ಟಮ್ ಹಿಂದಿನ ಬೀಟ್ ಸಿಸ್ಟಮ್ಕ್ಕಿಂತ ಉತ್ತಮವಾಗಿದೆ, ಯಾಕೆಂದ್ರೆ ಎಲ್ಲಾ ಪಾಯಿಂಟ್ ಸಿಸ್ಟಮ್ಸ್ GPS ಇಂದ ಕನೆಕ್ಟೆಡ್ ಇದೆ. ಪ್ರತಿದಿನ ಸಿಬ್ಬಂದಿಯವರಿಗೆ ನೈಟ್ ಬೀಟ್ ಆಗಲಿ ಡೇ ಬೀಟ್ ಆಗಲಿ ಡ್ಯೂಟಿ ಡೆಪ್ಲಾಯ್ ಮಾಡಿ ಕಳಿಸಬೇಕಾದಾಗೆ ಅವರ ಓನ್ ಮೊಬೈಲ್ ಅಲ್ಲೇ ನಾವು ಅವರಿಗೆ ಅಸೈನ್ ಮಾಡಿ ಅವರಿಗೆ ಬೀಟ್ ಡೆಪ್ಲಾಯ್ ಮಾಡಿ ಕಳಿಸ್ತೀವಿ. ಸುಬಾಹು ನನಗೆ ತುಂಬಾ ಕಂಫರ್ಟಬಲ್ ಅಂತ ಅನಿಸ್ತಾ ಇದೆ. ನಾವು ಎಲ್ಲೇ ಕೂತ್ಕೊಂಡ್ರು, ನಾವು ಬೆಂಗಳೂರಿನಲ್ಲೇ ಇರಬೇಕು ಅಂತಿಲ್ಲ, ಎಲ್ಲೇ ಇದ್ರು ನಾವು ಅದು ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಮ್ಮ ಬೀಟ್ ಪೊಲೀಸರು ರಾತ್ರಿ ಅವರ ಪ್ರತಿಯೊಂದು ಮೂವ್ಮೆಂಟ್ ಅನ್ನ ನಾನು ಇಲ್ಲಿ ಕೂತ್ಕೊಂಡು ನೋಡಬಹುದು, ಯಾವ ಪಾಯಿಂಟ್ ಅವರು ಚೆಕ್ ಮಾಡಿದ್ದಾರೆ ಅಂತ ನೋಡಬಹುದು. ನಾವು ಯಾವಾಗ ಅಲ್ಲಿ ಹೋಗಿ ಬೀಟ್ ಪಂಚ್ ಮಾಡ್ತೀವಿ ತಕ್ಷಣ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ. ಈ ರೀತಿ ಪಬ್ಲಿಕ್ ಗೆ ಕೂಡ ಗೊತ್ತಾಗುತ್ತೆ, ಪೊಲೀಸ್ ಸ್ಟೇಷನ್ ಇಂದ ಯಾರೊಬ್ರು ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ, ಯಾರೋ ಏನು ಕಳ್ತನ ಬಗ್ಗೆ ಏನು ಆಗಂಗಿಲ್ಲ, ನಮ್ಗೆ ಸೆಕ್ಯೂರ್ ಆಗಿದ್ದೀನಿ ಅಂತ. ಈ ಸುಬಾಹು ಆಪ್ ನಲ್ಲಿ ಟ್ರಾಫಿಕ್ ಹೋಗ್ಬಿಟ್ರೆ ನನಗೆ ಕರ್ಕೊಂಡು ನೇರವಾಗಿ ತಗೊಂಡೋಗಿ ಆ ಟ್ಯಾಗ್ ಪಾಯಿಂಟ್ ಹತ್ರ ನಿಲ್ಸಿಬಿಡುತ್ತೆ. ಯಾವುದೇ ಒಂದು ಘಟನೆ ನಡೀತು ಅಂತ ಅಂದ್ರೆ ಸಿಬ್ಬಂದಿಗಳು ಕೂಡಲೇ ಸ್ಥಳಕ್ಕೆ ಹೋಗ್ತಾರೆ, ಸ್ಥಳಕ್ಕೆ ಹೋಗಿ ಆ ಘಟನೆನ ಕೂಡ ಈ ಸಿಸ್ಟಮ್ ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯತೆಗಳಿದಾವೆ. ಮತ್ತೆ ಯಾವುದೇ ಒಂದು ಸಿಬ್ಬಂದಿಗಳನ್ನ ಪರಿಶೀಲನೆ ಮಾಡಬೇಕು ಅಂತ ಅಂದ್ರೆ ಅಥವಾ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಒಂದು QR ಕೋಡ್ ಹಾಕಿರ್ತ ಸ್ಲಿಪ್ ಹಾಕಿರ್ತಕ್ಕಂತ ಒಂದು ಪಾಯಿಂಟ್ ಅನ್ನ ಪರಿಶೀಲನೆ ಮಾಡಬಹುದು ಅಂತ ಅಂದ್ರೆ ನಾನೇ ಪರ್ಸನಲ್ ಆಗಿ ಪರಿಶೀಲನೆ ಮಾಡತಕ್ಕಂತ ಅವಕಾಶ ಕೂಡ ನನಗೂ ಕೂಡ ಕೊಟ್ಟಿದ್ದಾರೆ. ನಮ್ಮ ಡಿವಿಷನ್ ನಲ್ಲಿ ಸುಮಾರು 1,300 ಕ್ಕಿಂತ ಜಾಸ್ತಿ ಬೀಟ್ ಪಾಯಿಂಟ್ಸ್ ಇದೆ. ಎಲ್ಲ ಫೆಸಿಲಿಟೀಸ್ ಇರುವುದರಿಂದ ಬೀಟ್ ಮಾನಿಟರಿಂಗ್ ತುಂಬಾ ಸುಲಭವಾಗಿದೆ ಮತ್ತು ಬೀಟ್ ಪೆಟ್ರೋಲಿಂಗ್ ಕೂಡ ತುಂಬಾ ಎಫಿಷಿಯಂಟ್ ಆಗಿದೆ.